ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯರ್ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 ಆರ್ 9000099817
ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಕ್ಕಳ ದಿನಾಚರಣೆಯ ದಿನದಂದು ಶರಣ ಬಸವೇಶ್ವರ ಸಂಸ್ಥಾನದ ಭಾವಿ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಮೊದಲ ವರ್ಷದ ಹುಟ್ಟುಹಬ್ಬ. ಎಂಎಸ್ ಸ್ವಾಮಿನಾಥನ್ ವರದಿಯಂತೆ ಬೆಂಬಲ ಬೆಲೆ ಖಾತರಿ ಕಾನೂನು ಮತ್ತು ರೈತರ ಋಣಮುಕ್ತ ಕಾಯ್ದೆ ಜಾರಿಗೆ ಲೋಕಸಭೆಯ ಅಧಿವೇಶನಕ್ಕೆ ರಾಜ್ಯ ರೈತ ಸಂಘದ ಆಗ್ರಹ. ಪ್ರವಾದಿ ಮೊಹಮ್ಮದ್ ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ, ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ವತಿಯಿಂದ ರಾಜ್ಯವ್ಯಾಪಿ ಅಭಿಯಾನ. ಈಗ ವಾರ್ತೆಗಳ ವಿವರ. ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಪುತ್ರ ಭಾವಿ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಮೊದಲ ವರ್ಷದ ಹುಟ್ಟುಹಬ್ಬ ಮಕ್ಕಳ ದಿನಾಚರಣೆಯ ದಿನದಂದು ಸಂಭ್ರಮದಿಂದ ಆಚರಿಸಲಾಯಿತು. ಎಸ್ಬಿಆರ್ ವಸತಿ ಶಾಲೆಯ ಸುವರ್ಣ ಮಹೋತ್ಸವ ಹಾಗೂ ಅಲುಮ್ನೈ ಉತ್ಸವದ ವೇದಿಕೆಯ ಮೇಲೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನ ಆಚರಿಸಿದರು. ತಾಯಿ ಶ್ರೀಮತಿ ದಾಕ್ಷಾಯಿಣಿ ಎಸ್ ಅಪ್ಪ, ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಸಹೋದರಿಯರಾದ ಭವಾನಿ ಅಪ್ಪ, ಶಿವಾನಿ ಅಪ್ಪ ಹಾಗೂ ಮಹೇಶ್ವರಿ ಅಪ್ಪ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರಥಮ ಜನ್ಮದಿನೋತ್ಸವ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ, ದೊಡ್ಡಪ್ಪ ಅಪ್ಪಾಜಿಯವರ ಹುಟ್ಟುಹಬ್ಬದಲ್ಲಿ ಎಸ್ವಿಆರ್ ಪಬ್ಲಿಕ್ ಶಾಲೆಯ ಕುಮಾರಿ ಶಿವಾನಿ, ಕುಮಾರಿ ಭವಾನಿ, ಕುಮಾರಿ ಮಹೇಶ್ವರಿ ಅಪ್ಪ ಅವರು ಸಹ ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶರಣ ಬಸವ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ನಿರಂಜನ್ ನಿಷ್ಠಿ ಹಾಗೂ ಕುಲಸಚಿವರಾದ ಡಾಕ್ಟರ್ ಅನಿಲ್ ಕುಮಾರ್ ಬಿಡ್ವೆ ಅವರು ಮಾತನಾಡಿದರು. ಸೋ ಫಾರ್ ಇಟ್ ಹ್ಯಾಸ್ ಬಿನ್ ಅರೇಂಜ್ ಇನ್ ಸಚ್ ಎ ಮಾನ್ಯುಮೆಂಟಸ್ ವೇ that it is difficult to forget this event. This is my personal feeling. There is only, if at all somebody can surpass it or somebody can better it, it is only SBR once again. And we have, especially since I come from a different discipline in anatomy, we have a signboard which states that here the dead teach the living. Here, the dead teach the living. But I can say that, proudly say that, here a school and a composite PU college is teaching the entire education field as to how an alumnus function, an alumni function should be arranged. Sir, you have set yourself and the alumni association, not the students, have set such a milestone which is difficult to better. Well, this is my opinion. And I will not take much of your time because you are awaiting some more surprises to come. With this, I conclude my speech. Thank you once again. Pujya Chiranjeevi Dodapaji, whose birthday is being celebrated, the first birthday is being celebrated today. You are all eyewitnesses for that. Matosri Dakshayani Awaji, from Solapur, today we have Uma Kauru, we loudly call
ಎಸ್ ಉಮಾ ಅಕ್ಕ ಅವರು, ನಂದಿನಿ ಅಕ್ಕ ಅವರು ಆ್ಯಂಡ್ ಅವರ್ ಬಿಲಾವ್ಡ್ ಸೆಕ್ರೆಟರಿ ಶ್ರೀ ಬಸವರಾಜ್ ದೇಶ್ಮುಖ್ ಜಿ, ಆನರಬಲ್ ವೈಸ್ ಚಾನ್ಸಲರ್ ಡಾಕ್ಟರ್ ನಿರಂಜನ್ ಮಿಸ್ಟಿ ಸರ್, ದ ಮೋಸ್ಟ್ ರೆಸ್ಪೆಕ್ಟೆಡ್ ಅಂಡ್ ದ ಮೋಸ್ಟ್ ಎಲ್ಡರ್ಲಿ ಪರ್ಸನ್ ಇನ್ ದಿಸ್ ಕ್ಯಾಂಪಸ್, ದ ಡೈನಮಿಕ್ ಪ್ರಿನ್ಸಿಪಾಲ್ ಅಂಡ್ ದ ಪ್ರೋ ವೈಸ್ ಚಾನ್ಸಲರ್ ಶ್ರೀ ಎನ್ ಎಸ್ ದೇವರಗೌಡ ಸರ್, ಆಲ್ ದಿ ಗ್ಲಿಟರಿಂಗ್ ಸ್ಟಾರ್ಸ್ who are the men behind this great 5 days event. ಎಂಎಸ್ ಸ್ವಾಮಿನಾಥನ್ ವರದಿ ಅನ್ವಯ ಬೆಂಬಲ ಬೆಲೆ ಖಾತರಿ ಕಾನೂನು ಹಾಗೂ ಎಲ್ಲಾ ರೈತರು ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ಬ್ಯಾಂಕ್ ಸಾಲ ಮನ್ನಾ ಖಾತರಿಗೊಳಿಸುವ ಋಣಮುಕ್ತ ಕಾಯ್ದೆ ಜಾರಿಗೆ ಲೋಕಸಭೆಯ ವಿಶೇಷ ಅಧಿವೇಶನ ಕರೆಯುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ವಿಭಾಗ ಮಟ್ಟದ ರೈತ ಹಾಗೂ ಕೃಷಿ ಕಾರ್ಮಿಕರ ಸಮಾವೇಶ ಆಯೋಜಿಸಿರುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ಮಾಮಶೆಟ್ಟಿ ಅವರು ತಿಳಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಹಾಗೂ ಕೃಷಿಯನ್ನು ಬಿಕ್ಕಟ್ಟಿನಿಂದ ಪಾರು ಮಾಡುವ ಮುಖ್ಯವಾದ ದಾರಿ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಅವರ ವರದಿ. ಈ ವರದಿಯನ್ನು ಉತ್ಪಾದನಾ ವೆಚ್ಚದ ಮೇಲೆ ಕನಿಷ್ಠ ಶೇಕಡ 50% ಸೇರಿಸಿ ಬೆಂಬಲ ಬೆಲೆ ಖಾತರಿಗೊಳಿಸಿ ಕಾನೂನು ಮತ್ತು ಎಲ್ಲ ರೈತರು ಮತ್ತು ಕೃಷಿ ಕೂಲಿಕಾರರಿಗೆ ಬ್ಯಾಂಕ್ ಸಾಲ ಮನ್ನಾವನ್ನು ಖಾತರಿಗೊಳಿಸುವ ಋಣಮುಕ್ತ ಕಾಯ್ದೆಗಳನ್ನು ಕೂಡಲೇ ಲೋಕಸಭೆಯ ವಿಶೇಷ ಅಧಿವೇಶನ ಕರೆದು ಅಂಗೀಕರಿಸುವಂತೆ ಆಗ್ರಹಿಸಿ ನವೆಂಬರ್ 18 ವಿಭಾಗ ಮಟ್ಟದ ಸಮಾವೇಶ ನಡೆಸುವುದಾಗಿ ತಿಳಿಸಿದರು. ಇಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಜಾರಿ ಮಾಡಲಿಲ್ಲ. ಜೊತೆಗೆ ರೈತರು, ಕೃಷಿ ಕೂಲಿಕಾರರು, ಕಾರ್ಮಿಕರು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘರ್ಷ ಸಮನ್ವಯ ಸಮಿತಿ ಅಂತೇಳಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಸಮನ್ವಯ ಸಮಿತಿ ರಚನೆಯಾಗಿದೆ. 7-8 ಸಂಘಟನೆಗಳನ್ನು ಒಗ್ಗೂಡಿ ಅದನ್ನು ಮೊನ್ನೆ ಕರ್ನಾಟಕ ರಾಜ್ಯದಲ್ಲೊಂದು ರಾಜ್ಯ ಮಟ್ಟದ ಒಂದು ಸಮಾವೇಶ ನಡೆದಿದೆ. ಅದರ ಭಾಗವಾಗಿ ವಿಭಾಗ ಮಟ್ಟದಲ್ಲಿ ಕೂಡ ಸಮಾವೇಶ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಭಾಗ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ದಿನಾಂಕ 18 ಗುಲ್ಬರ್ಗ ನೆಹರು ಗಂಜ್ ದಾಲ್ಮಿಲ್ ಅಸೋಸಿಯೇಷನ್ ಸಭಾಂಗಣದಲ್ಲಿ ಇಲ್ಲಿ ಇವತ್ತಿರ್ತಕ್ಕಂಥದ್ದು ಕರ್ನಾಟಕ ಪ್ರಾಂತ ರೈತ ಸಂಘದ ಉದ್ಘಾಟಕರಾಗಿರ್ತಕ್ಕಂಥ ಮತ್ತು ರಾಜ್ಯದ ಕನ್ವೀನರ್ ಆಗಿರ್ತಕ್ಕಂಥ ಜಿಸಿ ಬಯ್ಯಾರೆಡ್ಡಿ ಮತ್ತೆ ಮಾರುತಿ ಮಾನ್ಪಡೆ ರೈತ ಸಂಘದ ಉಪಾಧ್ಯಕ್ಷರು ಭೀಮಾ ಶಂಕರ್ ಮಾಡಿಯ, ನಾಗೇಂದ್ರ, ಅಶೋಕ್ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಪ್ರವಾದಿ ಮೊಹಮ್ಮದ್ ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಧ್ಯೇಯವಾಕ್ಯದಡಿ ರಾಜ್ಯವ್ಯಾಪಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರಾದ ಸೈಯದ್ ತನ್ವೀರ್ ಅಶ್ಮಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಪ್ರವಾದಿ ಮೊಹಮ್ಮದ್ ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಧ್ಯೇಯವಾಕ್ಯದಡಿ ರಾಜ್ಯವ್ಯಾಪಿ ಅಭಿಯಾನವನ್ನು ನವೆಂಬರ್ 16-30 ಆಯೋಜಿಸಲಾಗಿದೆ. ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ, ದ್ವೇಷ, ಪೂರ್ವಾಗ್ರಹಗಳನ್ನು ಹೋಗಲಾಡಿಸಿ ಶಾಂತಿ, ಸೌಹಾರ್ದತೆ ಮತ್ತು ಮಾನವೀಯತೆಯನ್ನು ಬೆಳೆಸುವುದೇ ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಏನಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಇವರು ಕೇವಲ ಮುಸಲ್ಮಾನರ ಒಬ್ಬ ಪ್ರವಾದಿ ಪೈಗಂಬರರಲ್ಲ, ಇವರು ಇಡೀ ಜನತೆಗಾಗಿ ದೇವರ ವತಿಯಿಂದ ಕಳುಹಿಸಲ್ಪಟ್ಟ ಕೊನೆಯ ಪ್ರವಾದಿಗಳಾಗಿದ್ದಾರೆ. ಇವರಿಗಿಂತ ಮುಂಚೆ ಆದಮ್ ಅಂತ ಪ್ರವಾದಿಗಳು ಬಂದಿದ್ದಾರೆ, ಮೊಟ್ಟ ಮೊದಲನೇ ಪ್ರವಾದಿಗಳು. ಅಬ್ರಾಹಮ್ ಅಂತ ಕ್ರೈಸ್ತರು ಹೇಳುತ್ತಾರೆ, ನಾವು ಇಬ್ರಾಹಿಂ ಅಂತ ಹೇಳುತ್ತೇವೆ. ಜೋಸೆಫ್ ಅಂತ ಅವರು ಹೇಳ್ತಾರೆ, ಯಹೂದಿಗಳು ಅಥವಾ ಕ್ರೈಸ್ತರು, ನಾವು ಯೂಸುಫ್ ಅಂತೇವೆ. ಈ ರೀತಿಗಳು ಅನೇಕ ಪ್ರವಾದಿಗಳು ಈ ಜಗತ್ತಿಗೆ ದೇವರು ಕಳುಹಿಸಿಕೊಟ್ಟಿದ್ದಾನೆ. ಕೊನೆಯ ಪ್ರವಾದಿಗಳು ಮೊಹಮ್ಮದ್. ಮುಸಲ್ಮಾನರು ಈ ಕೊನೆಯ ಪ್ರವಾದಿಗಳಿಗೆ ನಂಬುತ್ತಾರೆ, ಯಹೂದಿಗಳಾಗಲಿ ಅಥವಾ ಈ ಕ್ರೈಸ್ತರಾಗಲಿ ಇವರಿಗೆ ನಂಬುವುದಿಲ್ಲ. ಆ ಒಂದು ವ್ಯತ್ಯಾಸವಿದೆ. ಮತ್ತು ಅವರ ಬೋಧನೆಗಳು ಏನೆಂದರೆ ಮಾನವರಿಗಾಗಿ ಅವರು ಕೆಲಸ ಮಾಡಿದರು. ದೇವರು ಒಬ್ಬನೇ, ತಾವೆಲ್ಲರೂ ಆದಮರ ಸಂತಾನದಿಂದ ಬಂದವರು, ಎಲ್ಲರೂ ಅಣ್ಣ ತಮ್ಮಿಂದರು, ಒಬ್ಬರಿಗೊಬ್ಬರು ಕಚ್ಚಾಳು ಕೊಡಬಾರದು. ಯಾವುದೇ ಧರ್ಮವಾಗಲಿ, ಪಂಗಡವಾಗಲಿ, ಕಲರ್ ಆಗಲಿ, ಆ ವತಿಯಿಂದ ಯಾರು ದೊಡ್ಡವರಿಲ್ಲ, ಯಾರು ಸಣ್ಣವರು ಇಲ್ಲ. ಬಣ್ಣದಿಂದ ಆಗಲಿ, ಯಾವ ದೇಶದ ಆಗಲಿ, ಯಾವ ಪ್ರಾಂತ್ಯವಾಗಲಿ, ಯಾವ ಲ್ಯಾಂಗ್ವೇಜ್ ಆಗಲಿ, ಇದರಿಂದ ತಮ್ಮಲ್ಲಿ ವ್ಯತ್ಯಾಸವೇನೂ ಇಲ್ಲ. ದೇವರ ಭಯ ಯಾವನಲ್ಲಿ ಹೆಚ್ಚಿದ್ದೆ ಅವನೇ ದೇವರಲ್ಲಿ ಸಮೀಪ. ಈ ಒಂದು ಬೋಧನೆಯನ್ನು ಅವರು ಹೇಳಿಕೊಟ್ಟಿದ್ದಾರೆ.
ದೇವರು ಒಬ್ಬನೇ, ಪ್ರವಾದಿಗಳಿಗೆ ನಂಬಬೇಕು, ಅವರ ಬೋಧನೆಗಳ ಪ್ರಕಾರ ಜೀವನ ಸಾಗಿಸಬೇಕು. ಈ ಜೀವನದಲ್ಲಿಯೂ ನೆಮ್ಮದಿ ಶಾಂತಿ ಸಿಗುತ್ತೆ. ನಂತರ ಸತ್ತ ನಂತರ ದೇವನು ಲೆಕ್ಕಾಚಾರ ತಗೊಳ್ಳುವವನಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನ ಲೆಕ್ಕಾಚಾರ ಅವನು ತಗೊಳ್ಳುವವರು ಇದ್ದಾನೆ. ಅಲ್ಲಿಯೂ ನೀವು ಸಕ್ಸಸ್ ಆಗುತ್ತೀರಿ. ಸ್ವರ್ಗ ಅಥವಾ ನರಕ ಏನಿದೆ, ಈ ಅವರ ಬೋಧನೆಗಳ, ಪ್ರವಾದಿಗಳ ಬೋಧನೆಗಳ ಮೂಲಕ ನಡ್ಕೊಂಡರೆ ಅವನು ಅವರಿಗೆ ಇದು ಮಾಡುತ್ತೇನೆ ಅಂತ. ಪತ್ರಿಕಾಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದಿನ ಜಿಲ್ಲಾ ಅಧ್ಯಕ್ಷರಾದ ಜಾಕೀರ್ ಹುಸೇನ್, ಅಂಬಾರಾವ್ ಉಪ್ಲಾವ್ಕರ್, ಆರಿಫ್ ಅಲಿ ಮನಿಯಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿಯ ಪ್ರಯುಕ್ತ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ವಿಶೇಷ ಕವಿಗೋಷ್ಠಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್. ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ.
ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9004004508 ಆರ್ 9009981 ಮತ್ತೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹಾಗೂ ವಿಜಯ ಕರ್ನಾಟಕ ದಿನಪತ್ರಿಕೆಯ ಸಹಯೋಗದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿಯ ಹಬ್ಬದ ಪ್ರಯುಕ್ತ ವಿಶ್ವವಿದ್ಯಾಲಯದ ಹರಿಹರ ಸಭಾಂಗಣದಲ್ಲಿ ವಿಶೇಷ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಸಾಹಿತಿಗಳಾದ ಡಾಕ್ಟರ್ ವೀರಭದ್ರಪ್ಪ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ವಿಜಯ ಕರ್ನಾಟಕ ದಿನಪತ್ರಿಕೆಯ ಕಲಬುರಗಿಯ ಸ್ಥಾನಿಕ ಸಂಪಾದಕರಾದ ದೇವಯ್ಯ ಗುತ್ಯಾದಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಏನಿದೆ ಅಂದರೆ ಗುಲ್ಬರ್ಗ ಅಂತ ತಕ್ಷಣ ಫಸ್ಟ್ ಹೇಳೋದು ಬ್ಯಾಕ್ವರ್ಡ್ ಏರಿಯಾ ಅಂತ ಕರೀತಾರೆ. ಬಟ್ ನಾವು ಒಂದು 2-3 ಕಾರ್ಯಕ್ರಮವನ್ನು ಗುಲ್ಬರ್ಗ ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾಡಿದ್ವಿ. ಖರ್ಗೆ ಅವರು ಬಂದಿದ್ದರು ಮತ್ತು ಸಣ್ಣ ಖರ್ಗೆ ಎರಡು ಬಂದಿದ್ದರು. ಅವ್ರು ಹೇಳ್ತಾ ಇದ್ರು ಏನಂದರೆ ಮೂಲ ಸೌಲಭ್ಯಗಳಲ್ಲಿ ಮಾತ್ರ ಸ್ವಲ್ಪ ಹಿಂದುಳಿದೀವಿ ಅಷ್ಟೇ, ಆದರೆ ಯಾವುದೇ ಕಾರಣಕ್ಕೂ ನಾವು ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಬಹಳ ಶ್ರೀಮಂತವಾಗಿದ್ದೀವಿ. ಒಂದೇ ಉದಾಹರಣೆ ಅಂತಂದರೆ ನೀವು ರಾಜ್ಯೋತ್ಸವ ಮಾಡ್ತಾ ಇದ್ದೀರಿ, ಈ ಕನ್ನಡದ ಮೊದಲ ಲಾಕ್ಷಣಿ ಗ್ರಂಥ ಕೊಟ್ಟಂಥ ಕವಿರಾಜ ಮಾರ್ಗ ಕಲಬುರಗಿಯದು, ದೇವನಾಂಪ್ರಿಯ ಅಶೋಕ ಎಲ್ಲಿ ಅವರು, ದೇವನಾಂಪ್ರಿಯ ಅಂದರೆ ಯಾರು, ಅದು ಯಾರ್ದು ಹೆಸರು ಅಂತೆಲ್ಲ ಬಿರುದು ಯಾರು ಅಂತೆಲ್ಲ ಇಡೀ ದೇಶದಲ್ಲಿ ಇತಿಹಾಸಕಾರರು ಕೂಡ ಗೊಂದಲದಿದ್ದಾಗ ಮಸ್ಕಿ ಶಾಸನ ಹೇಳ್ತು, ಇದು ಹೈದರಾಬಾದ್ ಕರ್ನಾಟಕದ ಹಿರಿಮೆ. ಸೊ ನಾವು ಮೂಲ ಸೌಲಭ್ಯ ಸ್ವಲ್ಪ ಹಿಂದಿರ್ಬೋದು, ಆದರೆ ಸಾಂಸ್ಕೃತಿಕವಾಗಿ ನಾವು ಹಿಂದಿರುವುದಿಲ್ಲ ಅನ್ನೋದಕ್ಕೆ ಇವೆರಡೂ ಕೂಡ ನಮ್ಮ ಐತಿಹಾಸಿಕವಾಗಿ ನಮ್ಮ ಜೀವಂತ ಸಾಕ್ಷಿ. ನಿರ್ದೇಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ಪಿ ಪೋತೆ ಸರ್ ಅವರು ಧನ್ಯವಾದ. ಶ್ರೀ ಉಪೇಂದ್ರ ಪಾಟೀಲ್ ಸರ್ ಅವರಿಗೆ ಅಭಿನಂದನೆಗಳು ಸರ್. ಸಂಚಿಕೆಯನ್ನು ಬಿಡುಗಡೆಗೊಳಿಸಿರ್ತಕ್ಕಂಥ ಎಲ್ಲ ಅತಿಥಿ ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹುಸಂಖ್ಯಾತರು ಅಂತ ನಾನು ತಿಳ್ಕೊಂಡಿದ್ದೇನೆ. ಕನ್ನಡದ ದಿಕ್ಸೂಚಿಗಳು ನೀವೆಲ್ಲ ಇಲ್ಲಿ ನೀವು ವೇದಿಕೆ ಮೇಲೆ ಹತ್ತಿದಾಗ ನೀವೇನು ನಿಮ್ಮ ಮಾತುಗಳನ್ನು ಅಭ್ಯರಿಸ್ತಿರಲ್ಲ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿ ಮಾಡ್ಕೋಬೇಕು. ಯಾಕಂದ್ರೆ ಕನ್ನಡ ಅಂತ ಹೇಳಿದ್ರೆ ನಾವು ಕೂತಲ್ಲಿ ಇರ್ತಕ್ಕಂಥ ಕನ್ನಡ ಬೇರೆ, ಸಭಿಕರ ಎದುರಿಗಿರ್ತಕ್ಕಂಥ ಕನ್ನಡ ಬೇರೆ. ಆ ಕನ್ನಡವನ್ನು ಕರತಲಾಮಲಕ ಮಾಡಿಕೊಬೇಕು. ಯಾಕಂದ್ರೆ ಭಾಷೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಭಾಷೆ ನಿಮ್ಮೊಳಗಿದ್ರೆ ಕಮ್ಯುನಿಕೇಷನ್ ಬಹಳ ಸುಲಭ ಆಗುತ್ತೆ. ಅದಕ್ಕೆ ನೀವು ದಯವಿಟ್ಟು ಅದು ನಿಮ್ಮ ಪಠ್ಯದಲ್ಲಿ ಇರಲಿ ಇಲ್ಲದೆ ಇರಲಿ, ಕನ್ನಡದಲ್ಲಿ ಅಸ್ಖಲಿತವಾಗಿ ಶುದ್ಧವಾಗಿ ಮಾತಾಡ್ತಕ್ಕಂಥ ಪರಿಣಿತಿಯನ್ನು ನೀವು ಸಾಧಿಸ್ಕೋಬೇಕು, ಕೈವಶ ಮಾಡ್ಕೋಬೇಕು.
ಈಗಿಲ್ಲಿ ಪ್ರಾರ್ಥನೆ ಮಾಡಿದ್ರು ಒಬ್ಬರು ಮಗಳು. ಪ್ರಾರ್ಥನೆ ಮಾಡೋದ್ರಲ್ಲಿ ಏನೇ ಕನ್ನಡ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡ ಸ್ಪಷ್ಟವಾಗಿರಬೇಕು, ಸ್ಫುಟವಾಗಿರಬೇಕು, ಯಾವ ಅಳುಗು ಇರಬಾರ್ದು. ಯಾಕಂದ್ರೆ ಕನ್ನಡಕ್ಕೆ ಇರ್ತಕ್ಕಂಥ ದೊಡ್ಡ ಶಕ್ತಿ ಅಂದ್ರೆ ನಾಯಕತ್ವದ ಗುಣ ಬೆಳೆಸ್ತಕ್ಕಂಥ ಗುಣ ಕನ್ನಡಕ್ಕಿದೆ, ಅದನ್ನ ನೀವು ಬೆಳೆಸ್ಕೋಬೇಕು. ಈಗ ಹೇಳಿದ್ರು ಬಹಳ ಮೌಲಿಕವಾಗಿರ್ತಕ್ಕಂಥ ಕೆಲವು ಮಾತುಗಳನ್ನು ಹೇಳಿದ್ರು. ಇದು ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಲ್ಲ, ಮಳೆ ಬರದೇ ಇರ್ಬೋದು, ಮಳೆ ಬರದೇ ಇರ್ತಕ್ಕಂಥ ಎಲ್ಲ ಪ್ರದೇಶಗಳು ಹಿಂದುಳಿದಿದ್ದಾರೆ. ಇದು ಬೆಂಗಳೂರಿಗಿಂತ ಏನು ಕಡಿಮೆ ಇಲ್ಲ. ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಎಚ್ ಟಿ ಪೋತೆ, ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಿಕ್ರಮ್ ವಿಸಾಜಿ, ಲೇಖಕರಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಸೇರಿದಂತೆ ಅನೇಕರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಸುಮಾರು 30 ಜನ ಕವಿಗಳು ಕನ್ನಡವನ್ನು ಕುರಿತು ವಿಶೇಷ ಕವಿತೆಗಳನ್ನು ವಾಚಿಸಿದರು. ಶ್ರೀ ಶರಣ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವ ಹಾಗೂ ಅಲುಮ್ನೈ ಉತ್ಸವ 2018 ಸತತ 5 ದಿನಗಳವರೆಗೆ ನೇರ ಪ್ರಸಾರ ಮಾಡುವ ಮೂಲಕ ವೀಕ್ಷಕರಿಗೆ ತಲುಪಿಸಿದ ಇನ್ ಗುಲ್ಬರ್ಗಾ ವಾಹಿನಿಯ ಅಮರ್ ನಾರಾಯಣ್ ಪೇಟ್ಕರ್ ಹಾಗೂ ಮಂಜುನಾಥ್ ಕುಲಕರ್ಣಿ ಅವರಿಗೆ ಶರಣ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ SBR ಶಾಲೆಯ ಪ್ರಾಚಾರ್ಯರಾದ NS ದೇವರ್ಕಲ್ ಅವರು ಸನ್ಮಾನಿಸಿದರು. ಎವ್ರಿ ಡೇ ದರ್ ವಾಸ್ ಒನ್ ಟೀಮ್ ವಾಸ್ ಕ್ರಿಯೇಟಿಂಗ್ ಯು ದಟ್ ಅರ್ಜ್ ಟು ಗೋ ಅಂಡ್ ಸಿ ಅಲ್ ನೋಡ್ರಿ ಏನಾಗ್ಲಿಕ್ಕದ SBR ಕ್ಯಾಂಪಸ್ನಾಗ ಅಂತ. ಅದನ್ನು ಹೇಳ್ತಿರೋದು ಮಾಧ್ಯಮದವರು. ದ ಮೀಡಿಯಾ ಮೆನ್ ಹ್ಯಾವ್ ಆಲ್ಸೋ ಪ್ಲೇಡ್ ಅ ವೆರಿ ವೈಟಲ್ ರೋಲ್ ಇನ್ ಗಿವಿಂಗ್ ದ ಬೆಸ್ಟ್ ಕವರೇಜ್ ದಟ್ ಈಸ್ ಪಾಸಿಬಲ್ ಅಂಡ್ ಐ ಹ್ಯಾವ್ನ್ ಸೀನ್ ಎನಿ ಅದರ್ ಈವೆಂಟ್ ಆಫ್ಟರ್ ಅಬ್ದುಲ್ ಕಲಾಂ ವಿಚ್ ಹ್ಯಾಸ್ ಗಾಟ್ ಅ ವೆರಿ ಪ್ರೈಡ್ ಪ್ರೆಸೆಂಟೇಷನ್ ಆನ್ ದ ಪ್ರಿಂಟ್ ಆಸ್ ವೆಲ್ ಆಸ್ ದಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಫ್ ದ ಈವೆಂಟ್ ಆಫ್ ದಿ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ಸ್ ಅಂಡ್ ದಿ ಅಲುಮ್ನೈ ಉತ್ಸವ್. ಸೊ ಅ ವೆರಿ ಬಿಗ್ ಅಂಡ್ ಹಾರ್ಟಿ ಥ್ಯಾಂಕ್ಸ್ ಆನ್ ಬಿಹಾಫ್ ಆಫ್ ದಿ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಆ್ಯಂಡ್ ದಿ ಶರಣ ಬಸವೇಶ್ವರ ರೆಸಿಡೆನ್ಷಿಯಲ್ ಸ್ಕೂಲ್ ಆ್ಯಂಡ್ ದಿ ಅಲುಮ್ನೈ ಅಸೋಸಿಯೇಷನ್ ಫಾರ್ ಗಿವಿಂಗ್ ಅಸ್ ಸಚ್ ಅ ವೈಡ್ ಕವರೇಜ್ ಆ್ಯಂಡ್ ಮೇಕಿಂಗ್ ಇಟ್ ಅನ್ ಈವೆಂಟ್ ಹ್ಯಾಪನಿಂಗ್ ಇಯರ್. ಬಟ್ ಇಟ್ಸ್ ಅನ್ ಈವೆಂಟ್ ದಟ್ ಹಸ್ ಬೀನ್ ಟೇಕನ್ ಟು ಪ್ಲೇಸಸ್ ಈವನ್ ಅಕ್ರಾಸ್ ದ ಬಾರ್ಡರ್ಸ್ ಆಫ್ ಕರ್ನಾಟಕ. ಥ್ಯಾಂಕ್ ಯು. ಇನ್ ಗುಲ್ಬರ್ಗಾ ವಾಹಿನಿಯ ನಮ್ಮ ಶ್ರೀ ಮಂಜುನಾಥ್ ರವರು ಹಾಗೂ ಶ್ರೀ ಅಮರ್ ರವರು, ಮಾನ್ಯ ಪ್ರಾಚಾರ್ಯರು, ಈ ದೂರದರ್ಶನ ನೇರ ಪ್ರಸಾರದ ವಿಶೇಷವಾದ ವ್ಯಕ್ತಿಗಳನ್ನು ಸನ್ಮಾನಿಸಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಚಾನೆಲ್ನ ಶ್ರೀ ಅಮರ್ ಅವರನ್ನು ಮಾನ್ಯ ಪ್ರಾಚಾರ್ಯರು ಅವರ ಸೇವೆಗಾಗಿ ಸನ್ಮಾನಿಸ್ತಾ ಇದ್ದಾರೆ ನೆನಪಿನ ಕಾಣಿಕೆ ಹಾಗೂ ಪುಷ್ಪಗುಚ್ಛದೊಂದಿಗೆ. ಮನೆಯಲ್ಲಿ ಕುಳಿತುಕೊಂಡೇ ಹಲವಾರು ಸಾವಿರಾರು ಜನ, ಲಕ್ಷಾಂತರ ಜನ ಇದನ್ನು ವೀಕ್ಷಿಸ್ತಾ ಇದ್ದಾರೆ. ಈ ಎಲ್ಲ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ನಮ್ಮ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಹಾಗೂ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಾಮಾಜಿಕ ಕಾರ್ಯಕರ್ತ ಸನ್ಮಾನ್ಯ ಶ್ರೀ ಉಮೇಶ್ ಶೆಟ್ಟಿಯವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಿಕ್ಕೆ ಬಹಳಷ್ಟು ಹರ್ಷವೆನಿಸ್ತಾ ಇದೆ. SBR Alumni Association and an active member of the organizing committee, Dr. Sudha Halkai, being felicitated by Mrs. Nandini Nishti. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ SG ಭಾರತಿ ಬಣದ ವತಿಯಿಂದ ಸಂವಿಧಾನ ಘನತೆ ಗೌರವ ಕಾಪಾಡುವ ಕುರಿತು ಜಾಗೃತಿ ಸಮಾವೇಶ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಮಹಾನಗರ ಪಾಲಿಕೆಯ ಮಹಾಪೌರರಾದ ಮಲ್ಲಮ್ಮ ವಳಕೇರಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಮುಂದೆ ಅಧಿಕಾರ ಚುಕ್ಕಾಣಿ ಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕರಾದ ಅರ್ಜುನ್ ಬದ್ರೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಯುವಕರು ಇವತ್ತೇನಪ್ಪಾ ಅಂತಂದ್ರೆ ಕೋಮುವಾದಿ ಪಕ್ಷವಾಗಿರ್ತಕ್ಕಂಥ BJP ಅಪ್ಪುಗೊಳ್ತಕ್ಕಂಥದ್ದು ಚಟಿ ಆಗಿರ್ತಕ್ಕಂಥದ್ದು ಇವತ್ತು ಮಾಡ್ತಾ ಇದ್ದಾರೆ. ಅದನ್ನೇನಪ್ಪಂದ್ರೆ ಪ್ರಾಮಾಣಿಕವಾಗಿರ್ತ ಯುವಕರು ಅದನ್ನು ಖಂಡಿಸಬೇಕಾಗಿದೆ ಮತ್ತು ಅವರೆಲ್ಲ ಬೆಟ್ಟು ನಿಂತಕ್ಕಂಥ ಒಂದು ಕೆಲಸ ಇವತ್ತು ಮಾಡಬೇಕಾಗಿದೆ. ಆ ಕೆಲಸ ಏನಪ್ಪಂದ್ರೆ ಇವತ್ತು ಭಾರತೀಯರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಂವಿಧಾನದ ಬಗ್ಗೆ ಒಂದು ಜಾಗೃತಿ ಸಮಾವೇಶ
ಇವತ್ತು ನಾಗೇಶ್ ಕೋಳಿ ಅವರು ಅಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಏನಪ್ಪಂದ್ರೆ ಇದರ ಬಗ್ಗೆ ಜಾಗೃತಿ ಅಭಿಯಾನ ಮಾಡ್ಕೊಂಡಿರ್ತಕ್ಕಂಥದ್ದು ಅಂಥದ್ದು ಎಲ್ಲರನ್ನು ಮಾಡಬೇಕು. ಸಂವಿಧಾನ ಕಾಪಾಡಿಕೊಳ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳೇನಿವೆ ಅವೇನಪ್ಪ ನಾವು ಪ್ರಮಾಣಿಕ ಪೂರ್ವಕ ಏನಪ್ಪಂದ್ರೆ ಇವತ್ತು ಮುನ್ನಡೆಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನನಗೆ ಒಂದು ಕರೆಸಿ ಇಲ್ಲಿ ಮಾತನಾಡಿರ್ತಕ್ಕಂಥ ಎಲ್ಲರಿಗೆ ವಂದಿಸಿ. ಯಾಕೆ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ, ಯಾಕೆ ಜಾಗೃತಿ ಮಾಡ್ತಾ ಇದ್ದಾರೆ ಅಂದ್ರೆ, ಬರುವಂತ ದಿನಗಳಲ್ಲಿ ಪಾರ್ಟಿ ವಿಷಯ ನಾ ಹೇಳಲ್ಲ, ಯಾಕಂದ್ರೆ ನಾವೊಂದು ಒಂದು ಪಾರ್ಟಿ ಇರೋ ಕಾರಣದಿಂದ ಪಾರ್ಟಿ ಬಗ್ಗೆ ಹೇಳಂಗಾಗಿರ್ತದೆ. ನಿಜವಾಗಲೂ ನಮ್ಮ ದಲಿತ ಜನಾಂಗಕ್ಕೆ ತುಂಬಾನೇ ಸೇರದೇ ಇರುವಂತ ವ್ಯಕ್ತಿಗಳು ತುಂಬಾ ಮೇಲ್ಜಾತಿಯವರಾಗಿರ್ಬೋದು, ಬೇರೆ ಜಾತಿಯವರಾಗಿರ್ಬೋದು, ಇನ್ನಿತರರು ಕುಮ್ಮತ್ ಬೇಡುವಂತ ಜನಗಳು ನಮ್ಮಲ್ಲೂ ಕೂಡ ಇರ್ತಾರೆ, ಅವರು ಕೂಡ ಇರ್ಬೋದು. ಇದನ್ನೆಲ್ಲ ಮಾಡಿ ಜನರ ಒಂದು ಜಾತೀಯತೆ ಅಸ್ಪರ್ಶತೆ ಏನು ಬಾಬಾ ಸಾಹೇಬರು ಓಡಾಡಿಸಿಕ್ಕೆ ಏನು ಹೋರಾಟ ಮಾಡಿದ್ದಾರೆ ಅದನ್ನ ಮತ್ತೆ ಮರು ತಂದು ನಿಮ್ಮನ್ನ ಒಂದು ಗುಲಾಮರು, ನೀವು ಜನರು ಎಸ್ಸಿ ಜನ ಅಂದ್ರೆ ನೀವು ಹೊರಗಡೆ ಇರೋ ಜನ ಅಂತ ತೋರ್ಸೋ ಪ್ರಯತ್ನ ಮಾಡ್ತಾ ಇಂಥ ಕೋಮಾದಿಗ ಇವತ್ತು ಈ ವೇದಿಕೆ ಮುಖಾಂತರ ಚಿಕ್ಕದಲ್ಲ ವೇದಿಕೆ ದೊಡ್ಡದೇನೆ ಯಾವುದು ಅಣ್ಣ ಹೇಳ್ದಂಗೆ ಸಾಕಾದಷ್ಟು ವೇದಿಕೆ ಅಲ್ಲ ದೊಡ್ಡ ವೇದಿಕೆನೆ. ಒಂದು ಹೇಳಬೇಕಾದ್ರೆ ಅವ್ರಿಗೆ ಒಂದಿದೊಂದು ವಾರ್ನಿಂಗ್ ಇದೆ, ಈ ತರ ಯಾವ್ದಾದ್ರು ನಮ್ಮ ಜಾತಿ ಬಗ್ಗೆ ನಮ್ಮನ್ನ ಮತ್ತೆ ನಿಂದನೆ ಮಾಡಿದ್ರೆ ನಾವ್ ಯಾರು ಸಹಿಸ್ಕೊಳ್ಳಂತ ನೀವೆಲ್ಲ ತೋರಿಸ್ಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಜಗತ್ತಿನಲ್ಲೇ ಒಂದು ಶ್ರೇಷ್ಠವಾದ ಸಂವಿಧಾನ ಬರೆದುಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಎಲ್ಲ ಜನಾಂಗ ವರ್ಗದವರಿಗೆ ಸಂವಿಧಾನಬದ್ಧವಾಗಿ ಹಕ್ಕುಗಳನ್ನು ನೀಡಿದ್ದಾರೆ. ಆದರೆ ಕೆಲವು ಕಿಡಿಗೇಡಿಗಳು ಸಂವಿಧಾನ ಸುಡುವುದು, ಸಂವಿಧಾನ ಬದಲಾವಣೆ ಮಾಡುವುದೆಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವ್ರಿಗೆ ಖಂಡನೆ ಮಾಡ್ತೀವಿ. ಏಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪ್ರತಿಫಲದಿಂದ ನಾವು ಇಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇದ್ದೀವಿ. ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಗಣೇಶ್ ಹೊಳಕೇರಿ, ಹೈದರಾಬಾದ್ ಕರ್ನಾಟಕದ ಜನಸೇವಾ ರಕ್ಷಣಾ ವೇದಿಕೆಯ ಸಂಸ್ಥಾಪಕರಾದ ವಿಜಯ್ ಕುಮಾರ್ ತಿಂಚನ್ಸೂರ್, ನಾಗೇಶ್ ಕೋಳಿ, ಶರಣು ಅತನೂರ್, ರಾಜ್ಕುಮಾರ್ ನಾಡಗೇರಿ, ಚಂದ್ರಕಾಂತ್ ಶೆಟ್ಟಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಸ್ಜಿ ಭಾರತಿ ಬಣದ ಜಿಲ್ಲಾ ಸಂಚಾಲಕರಾದ ಜಗದೇವ್ ಗೌತಮ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ, ಯಾದಗಿರಿ ಹಾಗೂ ಬೀದರ್ ಸಹಕಾರಿ ಹಾಲು ಉತ್ಪಾದಕರ ಸಂಘದ ನೂತನ ಅಧ್ಯಕ್ಷರಾಗಿ ರಾಮಚಂದ್ರಪ್ಪ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಲಬುರಗಿ, ಯಾದಗಿರಿ ಹಾಗೂ ಬೀದರ್ ಸಹಕಾರ ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಮಚಂದ್ರಪ್ಪ ಪಾಟೀಲ್ ಅವರು ಗೆಲುವು ಸಾಧಿಸಿದ್ದಾರೆ. ಇದೇ ವೇಳೆ ಇಂಗುಲ್ಬರ್ಗ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಒಕ್ಕೂಟಕ್ಕೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಒಕ್ಕೂಟವನ್ನು ಮಾದರಿ ಒಕ್ಕೂಟವನ್ನಾಗಿ ಮಾಡುವುದಾಗಿ ತಿಳಿಸಿದರು. ರಾಮಚಂದ್ರಪ್ಪ ಪಾಟೀಲ್ ಅವರ ಗೆಲುವಿನ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕಾಂಗ್ರೆಸ್ ಪಕ್ಷದಿಂದ ನನಗೆ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಜಶೇಖರ್ ಪಾಟೀಲ್, ಬಂಡೆಪ್ಪ ಕಾಶೆಂಪುರ ಅವರು ನನಗೆ ಸಹಮತ ಕೊಟ್ಟು ಇಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಕುಂಡ್ರಶಾರ ಈಶ್ವರ ಖಂಡ್ರೆ ಅವರು, ಅದಕ್ಕೆ ಅವರೆಲ್ಲರೂ ಆಸೆ ಮೇರೆಗೆ ನಾನು ಅವರ ನಾನು ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಎಲ್ಲರ ಆಶೀರ್ವಾದದಿಂದ ನಾನು ಈ ಕುರ್ಚಿ ಕುಂತೀನಿ. ಅವರು ಆಸೆ ಹಂಗೆ ನಾನು ಈ ಜಿಲ್ಲೆಯನ್ನ ಈ ಮೂರು ಜಿಲ್ಲೆಯಲ್ಲಿ ಹಾಲು ಒಕ್ಕೂಟವನ್ನು ಒಳ್ಳೆ ರೀತಿಯಿಂದ ನಾನು ತೆಗೆದುಕೊಂಡು ಹೋಗ್ತೀನಿ, ನಾ ಎಲ್ಲ ನಿರ್ದೇಶಕರ ಜೊತೆಯಲ್ಲಿ ಸಹಮತದಿಂದ ತಗೊಂಡು ಹೋಗ್ತೀನಿ ಅಂತ ಹೇಳಿ ಅಂದೆ.
ನನ್ನ ಕುಟುಂಬದವರ ಮೇಲೆ ಗುಂಡಾ ವರ್ತನೆ ತೋರಿ ನನ್ನ ಮಗನಿಂದ ಆಸ್ತಿ ಭರಿಸಿಕೊಂಡು ಮೋಸ ಮಾಡಿದ್ದಾರೆ ಎಂದು ಬಸವೇಶ್ವರ ಕಾಲೋನಿಯ ನಿವಾಸಿ ಗುರುಸಂಗಯ್ಯ ಪುರಾಣಿಕ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನನ್ನ ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ನಮ್ಮ ಕುಟುಂಬದ ಮೇಲೆ ಗುಂಡಾ ವರ್ತನೆ ತೋರಿ ನನ್ನ ಮಗನನ್ನು ಹುಸಲಾಯಿಸಿ ನಮ್ಮ ಆಸ್ತಿಯನ್ನು ಬರೆದುಕೊಂಡು ವಂಚಿಸಿದ್ದಾರೆ. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕೂಡಲೇ ನಮಗೆ ಕಾನೂನಿನ ಪ್ರಕಾರ ನ್ಯಾಯ ಒದಗಿಸದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಅವರು ತಿಳಿಸಿದರು. ನೋಡ್ರಿ, ಅವ್ರು ಸರಿಯಾಗಿ ತೋರಿಸ್ದ. ಇದು ನೋಡ್ರಿ ಕೆಬಿ ಆಗಿತ್ತು, ಇದು ಆಫೀಸ್. ಇದು ಏನಪ್ಪ ಅಂದ್ರೆ ಹಿಂಗಾಯಿಸಿ ಬಂದು ಹಿಂಗ ಬಡವರಿಗೆ ದುಡ್ಡಿಗೆ ಹೋಗ್ತಿತ್ತು. ಇದು ನನ್ನ ಹೊಲ, ಈ ಹೊಲದ ತುಂಡು ಮಾಡಿಕೇಸಿ ಜನರಿಗೆ ತ್ರಾಸ ಆಗ್ತದೆ ಮಾಡಿದ್ರು ಪೀಡನ್ ಬಿಡೋದು. ಇದು ಹಾಕಿಸಿ ಇದಕ್ಕೆ ಕಲ್ಸೋದು. ಇದು ನನ್ನ ಹೊಲ ಒಬ್ಬಂದಿ ಹೋಗಿದೆ, ಅಲ್ಲಿ ಯಾರು ಹೋಗಿಲ್ಲ. 30 ಮಂದಿ ಹೋಗ್ಕೇಸಿ ಏನಪ್ಪ ಅಂದ್ರೆ ಇದು ಹಾಕೇಸಿ ಒಬ್ರಿಗೊಬ್ರು ಏನಪ್ಪ ರೊಕ್ಕ ಹಾಕೇಸಿ ವಕೀಲ್ ಕೊಟ್ಟರು. ಇದು ನಿಮ್ದು ಆಗಲ್ಲ ಅಂದ್ರೆ ಬರಾಬರಿ ಆಗಲಿಲ್ಲ, ಫೇಲ್ ಆದರು. ಹೋಗಿ ಕೇಳಿದಾಗ ಇದು ರಿಸಿಪ್ಟ್ ಒಂದು ಇದು ಕೊಡ್ತಾರೆ ನೋಡು, ಯಾರು ಎಸ್ ಪಿ ಆಫೀಸ್ದಾಗ ಕೊಡ್ತಾರೆ, ಡಿ ಜಿ ಆಫೀಸ್ದಾಗ ಕೊಡ್ತಾರೆ, ಮುಟ್ಟಿದೆ ಅಂತ ಕೊಡ್ತಾರೆ. ಬಾಕಿದ್ರೆ ಯಾರು ಕೊಡೋಕ್ಕೆ ತಯಾರಿ, ನೀವು ಬೇಕಾದ ಕಡೆ ಹೋಗ್ರಿ ಅಂತ. ನನ್ನ ಮಗನೇ ನಾನು ಹಂಚಿಕೊಟ್ಟೆ, ಏನೇಕ್ ಮಾಡಲಿಕ್ಕಂತೆ. ನೀನು ಪಾಲಿಗೆ ಈ ವಿಷಯ ಬಂದದ, ಇಷ್ಟು ನೀನು ಬಂದದ, ನೀ ಏನೇ ಮಾಡಂತೀವಿ, ನಿಂದ ನಾವು ಕೇಳೋಕೆ ಬರಲ್ಲ. ನಂದದಾಗ ನೀವ್ಯಾಕೆ ನೀವ್ಯಾಕೆ ತೊಗೊಂಡ್ರಿ, ನನ್ನ ಮಗನಿಗೆ ಹಂಚಿಕೊಟ್ಟು ಬಿಡೋದು ಮುಗಿದು ಹೋಯ್ತು. ಏನು ಇವತ್ತೇ ಅಲ್ಲ, 6 ವರ್ಷ ಆಯ್ತು ಅವ್ರಿಗೆ ಹಂಚಿಕೆ ಕೊಟ್ಟು. ಎಲ್ಲ ಮಕ್ಕಳಿಗೆ 5 ಗಂಡಸು ಮಕ್ಕಳವ, 3 ಹೆಣ್ಮಕ್ಕಳಿವೆ. ಹೆಣ್ಮಕ್ಕಳನ್ನು ನಾಲ್ಕು ಪಾಲ ಕೊಟ್ಟಿನಿ, ಗಂಡಸೂರನ್ನು ಕೊಟ್ಟಿನಿ. ಇವಾಗ ಸ್ವಲ್ಪ ನಾನು ಸಮಾಧಾನ ಮಾಡ್ಕೋತೀನಿ. ಇದು ಹೆಚ್ಚಾಗಿದೆ ಜನರಲ್ಲಿ ಇಂಥ ವಿಚಾರಗಳು. 2-3 ವರ್ಷದ ಕಡೆ ಇದು ತಿಂಗಳದಾಗ ಏನಪ್ಪ ನಾವು ಮಾಡಿದ್ದೀವಿ, ಯಾವ ವಿಷಯಗಳನ್ನು ಏನಪ್ಪ ಅಂದ್ರೆ ನಾವು ಹೇಳ್ತೀವಿ. ನಮ್ದೇನಪ್ಪ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ಕೆಲಸಗಳು ಆಗೋದಿಲ್ಲ. ಎಲ್ಲಿ ಹೋಗ್ತೀವಿ, ಡಿ ಸಿ ಬಲ್ಲಿಯವ್ರಿ, ಎ ಸಿ ಬಲ್ಲಿಯವ್ರಿ, ಇವ್ರ ಬಲ್ಲಿಯವ್ರಿ, ಆ ಹ್ಞೂ ಆ ಹ್ಞೂ ಇಟ್ಟೆ. ಏನು ಕೊನೆಯದಾಗಿ ನಾವು ಏನು ಮಾಡೀವಿ, ಚೀಫ್ ಮಿನಿಸ್ಟರ್ ಬಲ್ಲಿ ಹೋಗಿ ಅಲ್ಲಿ ನಾವು ಮೌನಾನುಷ್ಠಾನ ಕೊಡೋದು ಗಟ್ಟಿ ಅದ. ಏನು ಕೆಲವೇ ದಿನದಾಗ ಹೋಗ್ತೀವಿ, ಹೋಗಿ ಮೌನಾನುಷ್ಠಾನ ನೀವು ಕೊಡ್ತೀರೇ ಇಲ್ಲ, ಎರಡದಾಗ ಒಂದೆರಡು ಅಲ್ಲಿ ನಾನು ಪ್ರಾಣಿಯಲ್ಲಿ ಹೋಗೋಲಕ್ಕೆ ಹೇಳಲ್ಲ ಅಂತ ಹೇಳಿ. ಕಲಬುರಗಿ ಸಮೀಪದ ಉದನೂರು ಗ್ರಾಮದಲ್ಲಿರುವ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬಾಗಲಕೋಟೆಯ ಬ್ರಹ್ಮ ವಿದ್ಯಾಶ್ರಮದ ಪೂಜ್ಯ ಶ್ರೀ ಪರಮರಾಮ ರೂಢ ಸ್ವಾಮೀಜಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶಾಸ್ತ್ರ ಹೇಳಿತು, ಷೋಡಶ ವರ್ಷ ಪ್ರಾಪ್ತು ತಮ್ಮ ಶಿಷ್ಯರಿಗೆ ಪಚ್ಚನ್ನ ಇವತ್ ಮಳೆ ಹ್ಯಾಂಗಿಲ್ಲ ನಂಬುದು ಇದು ಅವ್ರದ್ದು ಅನ್ನುವಂತ ಭಾವನೆ ಇರಲಾರದೆ ಹ್ಯಾಗ ಮಳೆ ಬೆಳೆ. ಶಿಕ್ಷಣ ಕ್ಷೇತ್ರವನ್ನು ವ್ಯಾಪಾರ ಮಾಡಿಕೊಂಡ ಈ ಕಾಲದಲ್ಲಿ ರಾಜ್ಕುಮಾರ್ ಬಿ ಉದ್ನೂರ್ ಅವರು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವ ಮೂಲಕ ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ ಎಂದು ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕರಾದ ರಾಜ್ಕುಮಾರ್ ಬಿ ಉದ್ನೂರ್ ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಿಕ್ಷಕರೆಂದರೆ ಶಿಲ್ಪಿಗಳಿದ್ದಂತೆ, ಮಕ್ಕಳೆಂದರೆ ಶಿಲೆ ಇದ್ದಂತೆ, ಮಕ್ಕಳನ್ನು ತಿದ್ದಿ ಸರಿಯಾದ ದಾರಿಯಲ್ಲಿ ನಡೆಸುವುದು ಶಿಕ್ಷಕರ ಕರ್ತವ್ಯ ಎಂದು ಅವರು ತಿಳಿಸಿದರು. ನಮ್ಮ ದೇಶದ ಸಂಪತ್ತು ಬಹಳ ಮಂದಿ ಗೊತ್ತಿಲ್ಲ. ದೇಶದ ಸಂಪತ್ತು ಅಂದ್ರ ಬೆಳ್ಳಿ ಬಂಗಾರ ವಸ್ತು ಒಡವೆಗಳಲ್ಲ, ಮಕ್ಕಳೇ ನಮ್ಮ ದೇಶದ ಸಂಪತ್ತು. ಇದನ್ನ ಮೊದಲು ತಲೆಯಾಗಿಟ್ಕೋಬೇಕು ಪಾಲಕರು ಮತ್ತು ಈ ದೇಶವನ್ನ ಮುನ್ನಡೆಸತಕ್ಕಂತ ನಿಯೋಜಕರು. ಅದು ಗೊತ್ತಿಲ್ಲ ಯಾರಿಗೇನೋ. ನಾವೇನೇನೋ ತಿಳ್ಕೊಂಡಿವೆ ಅತ್ತಿನ ದಿವಸ, ಬೆಳ್ಳಿ ಬಂಗಾರ ಹಣ ಆಸ್ತಿ ಒಡವೆ ಇವುಗಳೇ ಸಂಪತ್ತು ಅಂತ ತಿಳ್ಕೊಂಡಿವಲ್ಲ. ಮಕ್ಕಳು ದೇಶದ ಸಂಪತ್ತು ಅಂತ ಯಾಕೆ ಕರೆದ್ರು ಅಂತ ಕೇಳಿದ್ರೆ, ಇವತ್ತಿನ ದಿವಸ ಅಂತ ಸಂಪದ್ಭರಿತವಾದಂಥವುಗಳನ್ನ ಹುಟ್ಟು ಹಾಕತಕ್ಕಂಥದ್ದು ಮತ್ತು ಅವುಗಳನ್ನ ಬೆಳೆಸ್ತಕ್ಕಂಥ ಸ್ಥಾನ ಯಾವುದು ಅಂತ ಕೇಳಿದ್ರೆ, ಇವತ್ತ ಶಾಲೆ ಅಲ್ಲಿ ಇರತಕ್ಕಂಥ ಗುರುಗಳು ಅನ್ನುವಂತ ಮಾತು ನಾವು ಯಾರು ಮರಿಬಾರದು. ಇವತ್ತ ಜಡವಾದಂತ ವಸ್ತುಗಳನ್ನ ನಿರ್ಮಾಣ ಮಾಡತಕ್ಕಂತ ಕಾರ್ಖಾನೆಗಳು ಸಾಕಷ್ಟು ಇದಾವ, ಸ್ವಲ್ಪ ಗಮನ ಕೊಡ್ಬೇಕು ನಾವು. ಇವತ್ತ ಎಂತೆಂತವಾಗಿ ಜ್ಞಾನ ಸ್ವರೂಪದಿಂದ ತಿರುಗಾಡ್ತಕ್ಕಂತ ವಸ್ತುಗಳನ್ನು ತಯಾರು ಮಾಡತಕ್ಕಂತ ಸ್ಥಾನ ಯಾವುದು ಅಂತ ಕೇಳಿದ್ರೆ ಶಾಲೆ ಕಾಲೇಜುಗಳು. ಆದ್ರೆ ಇನ್ನುಳಿದಂತವು ಯಾವುದಲ್ಲ, ಅದಕ್ಕೊಂದು ಮಾತು ಹೇಳಿದ್ರು ಇಂಗ್ಲಿಷ್ ನಲ್ಲಿ, ದ ಟೀಚರ್ಸ್ ಆರ್ ಸ್ಕಲ್ಪ್ಟರ್, ಸ್ಟೂಡೆಂಟ್ಸ್ ಆರ್ ಸ್ಟೋನ್ಸ್, ನಾಲೆಜ್ ಈಸ್ ಸ್ಟ್ಯಾಚು. ನೋಡ್ರಿ,
ಕಾರ್ಯಕ್ರಮದ ಸಾನ್ನಿಧ್ಯವನ್ನು ತಾಳಿಕೋಟೆಯ ಸ್ವಾಮೀಜಿಗಳಾದ ತ್ರೈಲೋಕೇಶ್ವರ ಸ್ವಾಮೀಜಿಗಳು ಹಾಗೂ ಶಿರಗುಪ್ಪಿ ರಾಮಾರೂಢ ಮಠದ ಪೂಜ್ಯ ನೀಲಮ್ಮ ತಾಯಿ ವಹಿಸಿಕೊಂಡಿದ್ದರು. ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾದ ಭಾಗ್ಯಮ್ಮ ಬಿ ಉದನೂರ್ ಅವರು, ಶಿವಶಂಕರ್ ಬಿರಾದಾರ್, ಮುಖ್ಯ ಗುರುಗಳಾದ ಶೀಲಾ ಹೊಸಮಠ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈಗ ಕಲಬುರಗಿಯ ಹವಾಮಾನ. ಕಲಬುರಗಿಯಲ್ಲಿ ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಕ್ಕಳ ದಿನಾಚರಣೆಯ ದಿನದಂದು ಶರಣ ಬಸವೇಶ್ವರ ಸಂಸ್ಥಾನದ ಭಾವಿ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಮೊದಲ ವರ್ಷದ ಹುಟ್ಟುಹಬ್ಬ. ಎಂಎಸ್ ಸ್ವಾಮಿನಾಥನ್ ವರದಿಯಂತೆ ಬೆಂಬಲ ಬೆಲೆ ಖಾತರಿ ಕಾನೂನು ಮತ್ತು ರೈತರ ಋಣಮುಕ್ತ ಕಾಯ್ದೆ ಜಾರಿಗೆ ಲೋಕಸಭೆಯ ಅಧಿವೇಶನಕ್ಕೆ ರಾಜ್ಯ ರೈತ ಸಂಘದ ಆಗ್ರಹ. ಪ್ರವಾದಿ ಮೊಹಮ್ಮದ್ ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ, ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ವತಿಯಿಂದ ರಾಜ್ಯವ್ಯಾಪಿ ಅಭಿಯಾನ. ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿಯ ಪ್ರಯುಕ್ತ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ವಿಶೇಷ ಕವಿಗೋಷ್ಠಿ. ಇಲ್ಲಿಗೆ ಇನ್ ಗುಲ್ಬರ್ಗಾ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್ ಕಲಬುರಗಿ, ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ, ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್ ಕಲಬುರಗಿ. ದೂರವಾಣಿ 08472261529.
ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲ್ಬುರ್ಗಿ. ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲ್ಬುರ್ಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 or 9000099817.